students first semester BCom, okay na, conversion of single entry into double entry. Now previous class alli 6 marks question yav riti solve madabodu anta gothayitu, correct ah? Ivattu yav riti one 14 marks question yav riti madu, okay na? Illi nanatra one question ide, okay na? Question ogbeku amelinda enen prepare madbeku adanna nodona, okay na? Mr. Das keeps his books by single entry system. From the following data, prepare trading and profit and loss account for the year ending 31st March 2018 together with balance sheet as on that date. Okay, chalare. Say hagare. Avan kelirthakanta question enappa andre trading and profit and loss account anna prepare maadi adar jotheli balance sheet kuda prepare maadi anta helidare. ನಾವು ಮಾಡಬೇಕಾಗಿರೋದು ಟ್ರೇಡಿಂಗ್ ಅಂಡ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂಡ್ ಬ್ಯಾಲೆನ್ಸ್ ಶೀಟ್ ಮಾಡಬೇಕು. ಅಲ್ಲಿ ಪಾಯಿಂಟ್ ಎ ಅಂತ ಹೇಳಿ ಕ್ಯಾಶ್ ಬುಕ್ ಅನಾಲಿಸಿಸ್ ಈಸ್ ಶೋ ದ ಫಾಲೋಯಿಂಗ್ ಅಂತ ಇದೆ. ಸ್ಯಾಲರೀಸ್, ಬಿಸ್ನೆಸ್ ಎಕ್ಸ್ಪೆನ್ಸಸ್, ಇಂಟ್ರೆಸ್ಟ್ ಚಾರ್ಜಸ್, ಡ್ರಾಯಿಂಗ್ಸ್, ಪೇಮೆಂಟ್ ಟು ಕ್ರೆಡಿಟರ್ಸ್, ಕ್ಯಾಶ್ ಸೇಲ್ಸ್, ರೆಸಿಪ್ಟ್ ಫ್ರಮ್ ಡೆಟರ್ಸ್, ಬ್ಯಾಲೆನ್ಸ್ ಅಟ್ ಬ್ಯಾಂಕ್ ಆನ್ 31st March 2018. ಅಂದ್ರೆ ಕ್ಯಾಶ್ ಬುಕ್ ಅಲ್ಲಿ ಇರ್ತಕ್ಕಂತ ಕೆಲವು ಟ್ರಾನ್ಸಾಕ್ಷನ್ಸ್ ಅನ್ನ ಕೊಟ್ಟಿದ್ದಾರೆ. ಮತ್ತೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕೂಡ ಬ್ಯಾಂಕ್ ಬ್ಯಾಲೆನ್ಸ್ ಕೂಡ ಇದೆ, ಕರೆಕ್ಟಾ? ಅಂದ್ರೆ ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ನ ಕೊಟ್ಟಿದ್ದಾರೆ. ನೆಕ್ಸ್ಟ್ ಫರ್ದರ್ ಡೀಟೇಲ್ಸ್ ಅವೈಲಬಲ್. ಓಪನಿಂಗ್ ಡೇಟ್ 1/4/17, ಎಂಡಿಂಗ್ ಡೇಟ್ 31st March 2018. ಸ್ಟಾಕ್, ಕ್ರೆಡಿಟಾಸ್, ಡೆಟಾಸ್, ಫರ್ನಿಚರ್, ಮಷಿನರಿ. Provide interest on opening capital at 5%. Provide 3000 for doubtful debts at 5% depreciation on all fixed assets. Correct? Iga ee information inda now trading and profit and loss na madbeku. Nanu sir ellinda start martira sir? Big question mark. Correct? Iga trading account ge namage enen beku anta helidre opening stock beku. Question alli opening stock kottidana stock anta heli. ನೋಡಿ ನಾವು ಮಾಡ್ತಾ ಇರೋದು 31st March 2018 ಅಲ್ಲಿ, ಹೌದಾ? ಬಿಗಿನಿಂಗ್ ಯಾವತ್ತಾಗಿರುತ್ತೆ? 1/4/2017 ಆಗಿ. ಹಾಗೆ ಅವನೇ ಕೊಟ್ಟಿದ್ದಾನೆ ಸ್ಟಾಕ್ ಬಿಗಿನಿಂಗ್ ಡೇಟ್ 18,000 ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟಾ? ಹಾಗೆ ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾರೆ, ಕರೆಕ್ಟಾ? ಕ್ಲೋಸಿಂಗ್ ಸ್ಟಾಕ್ ಎಷ್ಟು ಕೊಟ್ಟಿದ್ದಾನಪ್ಪ? 20,440 ಕೊಟ್ಟಿದ್ದಾರೆ, ಕರೆಕ್ಟಾ? ಹಾಗಾದ್ರೆ ನಮ್ಗೆ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಓಪನಿಂಗ್ ಸ್ಟಾಕ್, ಪರ್ಚೇಸಸ್, ಇದು ಮೇಜರ್ ಐಟಮ್ಸ್, ಕರೆಕ್ಟಾ? ಎಸ್ ಆರ್ ನೋ? ಎಸ್ ಸರ್. ಕ್ರೆಡಿಟ್ ಸೈಡ್ ಅಲ್ಲಿ ಬರ್ತಕ್ಕಂಥದ್ದು ಸೇಲ್ಸ್ ಮತ್ತೆ ಕ್ಲೋಸಿಂಗ್ ಸ್ಟಾಕ್ ಮೇಜರ್ ಐಟಮ್ಸ್, ಕರೆಕ್ಟಾ? ಇವು ಬಿಟ್ರೆ ವೇಜಸ್, ಕ್ಯಾರೇಜ್ ಇನ್ವರ್ಟ್ಸ್, ಏನಾದ್ರೂ ಚಿಲ್ಲರ ಐಟಮ್ ಇದ್ರೆ ಬರುತ್ತೆ. ಇಲ್ಲಿ ಯಾವುದೇ ಕಾರ್ನರ್ ಅಲ್ಲೂ ವೇಜಸ್ ಕೊಟ್ಟಿಲ್ಲ, ಕ್ಯಾರೇಜ್ ಇನ್ವರ್ಟ್ಸ್ ಕೊಟ್ಟಿಲ್ಲ, ಎಂಥದ್ದು ಕೊಟ್ಟಿಲ್ಲ, ಕರೆಕ್ಟಾ? ಈಗ ಒಂದ್ ನಿಮಿಷ ನೋಡಿ, ನಮಗೆ ಪರ್ಚೇಸಸ್ ಗೊತ್ತಿಲ್ಲ, ಸೇಲ್ಸ್ ಗೊತ್ತಿಲ್ಲ, ಕರೆಕ್ಟಾ? ಪರ್ಚೇಸಸ್ ಗೊತ್ತಿಲ್ಲ, ಸೇಲ್ಸ್ ಗೊತ್ತಿಲ್ಲ ಅಂತ ಹೇಳಿದ್ರೆ ಏನಪ್ಪ ಬರೋಣ, ಒಳ್ಳೆ ನಿದ್ದೆ ಟೈಮ್ ಅನ್ಸುತ್ತೆ. ಓಪನಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಕ್ಲೋಸಿಂಗ್ ಸ್ಟಾಕ್ ಕೊಟ್ಟಿದ್ದಾನೆ, ಪರ್ಚೇಸಸ್ ಕೊಟ್ಟಿಲ್ಲ, ಸೇಲ್ಸ್ ಕೊಟ್ಟಿಲ್ಲ. ಸರ್ ಪರ್ಚೇಸಸ್ ಕೊಟ್ಟಿದ್ದಾನಲ್ವ ಸರ್, ಕ್ಯಾಶ್ ಸೇಲ್ಸ್ ಕೊಟ್ಟಿದ್ದಾನಲ್ವ ಸರ್ ಅಂತ ಕೇಳ್ಬೋದು. ಇಲ್ಲಿ ಸೇಲ್ಸ್ ಅಂದ್ರೆ ಏನರ್ಥ? ಕ್ಯಾಶ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಎರಡೂ ಆಗಿರುತ್ತೆ. ಸರ್ ಕ್ರೆಡಿಟ್ ಸೇಲ್ಸ್ ಇದೆ ಅಂತ ಹೆಂಗ್ ಗೊತ್ತಾಗುತ್ತೆ ಸರ್ ಅಂದ್ರೆ ಕ್ವಶನ್ ಅಲ್ಲಿ ಡೆಟಾರ್ ಅಂತ ಹೇಳಿದಾರ, ಕ್ರೆಡಿಟಾರ್ ಅಂತ ಹೇಳಿದಾರ? ನೋಡಿ ಡೆಟಾರ್ ಇದಾರೆ, ಕ್ರೆಡಿಟಾರ್ ಇದಾರೆ ಅಂದ್ರೆ ಖಂಡಿತವಾಗ್ಲೂ ಕ್ರೆಡಿಟ್ ಅಲ್ಲಿ ಸೇಲ್ ಮಾಡಿರ್ತೀವಿ, ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರ್ತೀವಿ, ಕರೆಕ್ಟಾ? ಹಾಗಾದ್ರೆ ನಮಗೆ ಪರ್ಚೇಸಸ್ ಅಂದ್ರೆ ಟೋಟಲ್ ಕ್ಯಾಶ್ ಪರ್ಚೇಸಸ್ ಬೇಕು, ಕ್ರೆಡಿಟ್ ಪರ್ಚೇಸಸ್ ಬೇಕು, ಸೇಲ್ಸ್ ಅಲ್ಲಿ ಕ್ರೆಡಿಟ್ ಬೇಕು, ಕ್ಯಾಶ್ ಸೇಲ್ಸ್ ಬೇಕು. ಹಾಗಾದ್ರೆ ನಮಗೆ ಟೋಟಲ್ ಪರ್ಚೇಸಸ್ ಗೊತ್ತಿಲ್ಲ, ಟೋಟಲ್ ಸೇಲ್ಸ್ ಗೊತ್ತಿಲ್ಲ. ಗೊತ್ತಿಲ್ಲ ಅಂದ್ರೆ ಏನ್ ಮಾಡೋದು? ಅದಕ್ಕೆ ನಾವೇನ್ ಮಾಡಬೇಕು? ಒಂದು ಟೋಟಲ್ ಡೆಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡಬೇಕಾಗುತ್ತೆ. ಏನಿದು ಟೋಟಲ್ ಡೆಟಾರ್ಸ್ ಅಕೌಂಟ್ ಪ್ರಿಪೇರ್ ಮಾಡಬೇಕು. ಟೋಟಲ್ ಡೆಟಾರ್ಸ್ ಅಕೌಂಟ್ ಮಾಡಬೇಕು ಅಂತ ಹೇಳಿದ್ರೆ, ಹೌದಾ, ಡೆಬಿಟ್ ಸೈಡ್ ಅಲ್ಲಿ ಓಪನಿಂಗ್ ಡೆಟಾರ್ಸ್ ಇದಾರ ನೋಡ್ಬೇಕು. ಕೊಟ್ಟಿದಾರ ಕ್ವಶನ್ ಅಲ್ಲಿ? ಕೊಟ್ಟಿದ್ದಾರೆ ಸರ್. ಎಷ್ಟಿದ್ದಾರೆ ಸರ್? 44,000 ಇದ್ದಾರೆ, ಕರೆಕ್ಟಾ? ಹಾಗಾದ್ರೆ ಕ್ಲೋಸಿಂಗ್ ಡೆಟಾರ್ಸ್ ಕೊಟ್ಟಿದ್ದಾರ? ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ ಸರ್?
60,000 ಕೊಟ್ಟಿದ್ದಾರೆ ಕರೆಕ್ಟಾ ಈ ಡೇಟಾಸ್ ಗೆ ಸಂಬಂಧಪಟ್ಟ ಹಾಗೆ ಏನಾದರೂ ಅಡ್ಜಸ್ಟ್ಮೆಂಟ್ಸ್ ಇದೆಯಾ ನೋಡಿ ಕ್ಯಾಶ್ ಬುಕ್ ಅನಾಲಿಸಿಸ್ ಅಲ್ಲಿ ಕೊಟ್ಟಿದ್ದಾನೆ ಏನಂತ ಕೊಟ್ಟಿದ್ದಾನೆ ರಿಸೀವ್ಡ್ ಫ್ರಮ್ ಡೇಟಾಸ್ ಅಂತ ಹೇಳಿದ್ದಾನೆ ಕರೆಕ್ಟಾ ರಿಸೀವ್ಡ್ ಫ್ರಮ್ ಡೇಟಾಸ್ ಏನಂತ ಇದೆ ಬೈ ಕ್ಯಾಶ್ ಅಕೌಂಟ್ ಅಥವಾ ಬ್ಯಾಂಕ್ ಅಕೌಂಟ್ ರಿಸೀವ್ಡ್ ಫ್ರಮ್ ಏನಂತೆ ಡೇಟಾಸ್ ಎಷ್ಟಪ್ಪ ರಿಸೀವ್ ಮಾಡಿದಿವಿ 50,000 ರೂಪೀಸ್ ರಿಸೀವ್ ಮಾಡಿದಿವಿ ಕರೆಕ್ಟಾ ಎಸ್ ಸರ್ ಮಾಡಿದಿವಿ ಬೇರೆ ಏನಾದರೂ ಕೊಟ್ಟಿದಲ್ಲ ಬ್ಯಾಡ್ ಡೆಟ್ಸ್ ಏನಾದರೂ ಇದೆಯಾ ಡಿಸ್ಕೌಂಟ್ ಏನಾದರೂ ಇದೆಯಾ ಬಾಕಿ ಏನು ಇಲ್ಲ ಏನಾದರೂ ಇದೆಯಾ ಏನು ಇಲ್ಲ ಹಾಗಾದ್ರೆ ನಾವು ಏನ್ ಮಾಡ್ತೀವಿ ಈ ಡೇಟಾಸ್ ಅಕೌಂಟ್ ನ ಕ್ಲೋಸ್ ಮಾಡ್ ಕ್ಲೋಸ್ ಮಾಡಿದ್ರೆ ಎಷ್ಟು ಬರುತ್ತೆ ಹೇಳಿ ಒಂದು ನಿಮಿಷ ಅಷ್ಟು ಜಾಗ ಏನಕ್ಕೆ ಕರೆಕ್ಟಾ ಇಲ್ಲಿ ಬೈ ಕ್ಲೋಸಿಂಗ್ ಡೇಟಾಸ್ ಎಷ್ಟಿತ್ತು ಕ್ಲೋಸಿಂಗ್ ಡೇಟಾಸ್ 60,000 ಇತ್ತು ಕರೆಕ್ಟಾ ಹಾಗಾದ್ರೆ ಟೋಟಲ್ ಎಷ್ಟಾಯ್ತು 1,10,000 ಆಯ್ತು 1,10,000 ಅಂದ್ರೆ 44,000 ಹೋಗ್ರೆ ಎಷ್ಟು ಬರುತ್ತಪ್ಪ 66 ಇದನ್ನ ಏನಂತ ಕರಿತೀವಿ ಕ್ರೆಡಿಟ್ ಸೇಲ್ಸ್ ಅಂತ ಕರಿತೀವಿ ಕರೆಕ್ಟಾ ಹಾಗಾದ್ರೆ ನಾವೇನ್ ಕಂಡುಹಿಡಿದಿರೋದು ಕ್ರೆಡಿಟ್ ಸೇಲ್ಸ್ ಕಂಡುಹಿಡಿದಿವಿ ಈಗ ನೀವು ಈ ಸೇಲ್ಸ್ ಪ್ರೈಸ್ ಅಲ್ಲಿ ಸೇಲ್ಸ್ ಅಲ್ಲಿ ಅಲ್ಲಿ ಕ್ಯಾಶ್ ಸೇಲ್ಸ್ 30,000 ಇದೆ ಕರೆಕ್ಟಾ ಹಾಗೆ ಕ್ರೆಡಿಟ್ ಸೇಲ್ಸ್ ಎಷ್ಟು ಬಂದಿದೆ 66,000 ಬಂದಿದೆ ಒಟ್ಟು ಎಷ್ಟು ಆಯ್ತಪ್ಪ 96,000 ಆಯ್ತು ಕರೆಕ್ಟಾ ಅಲ್ಲಿಗೆ ನಮ್ಗೆ ಇರ್ತಕ್ಕಂತ ಮೊದಲನೇ ಕ್ವಶನ್ ಮಾರ್ಕ್ ದೂರ ಆಯ್ತು ಈಗ ನೆಕ್ಸ್ಟ್ ಕ್ವಶನ್ ಮಾರ್ಕ್ ಏನು ಪರ್ಚೇಸಸ್ ಕ್ವಶನ್ ಪರ್ಚೇಸಸ್ ಮಾಡಬೇಕು ಅಂದ್ರೆ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ಬೇಕು ಓಕೆನಾ ಟೋಟಲ್ ಕ್ರೆಡಿಟಾರ್ಸ್ ಅಕೌಂಟ್ ಮಾಡಬೇಕು ಅಂದ್ರೆ ನಾನು ನೆನ್ನೆನೆ ಹೇಳಿದ್ದೀನಿ ಹೌದಾ ಕ್ರೆಡಿಟಾರ್ಸ್ ಅಕೌಂಟ್ ಓಪನಿಂಗ್ ಬ್ಯಾಲೆನ್ಸ್ ಯಾವಾಗ್ಲೂ ಎಲ್ಲಿರುತ್ತೆ ಕ್ರೆಡಿಟ್ ಸೈಡ್ ಅಲ್ಲೇ ಇರುತ್ತೆ ಅಂತ ಹೇಳಿ ಕರೆಕ್ಟಾ ಎಷ್ಟಿದೆಯಪ್ಪ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ರೆಡಿಟ್ ಕಾರ್ಡ್ಸ್ 16,000 ಇದೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಎಷ್ಟಪ್ಪ ಇದೆ 11,000 ಇದೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಮೊದಲನೇ ಅಡ್ಜಸ್ಟ್ಮೆಂಟ್ ಅಲ್ಲಿ ಪೇಮೆಂಟ್ ಟು ಕ್ರೆಡಿಟಾರ್ಸ್ ಅಂತ ಇದೆ ಎಷ್ಟಪ್ಪ ಇದೆ 30,000 ಇದೆ ಕರೆಕ್ಟಾ ಪೇಮೆಂಟ್ ಟು ಕ್ರೆಡಿಟಾರ್ಸ್ ಅಂದ್ರೆ ಡೆಬಿಟ್ ಸೈಡ್ ಅಲ್ಲಿ ಟು ಕ್ಯಾಶ್ ಅಕೌಂಟ್ ಪೇ ಟು ಕ್ರೆಡಿಟಾರ್ಸ್ ಎಷ್ಟಪ್ಪ ಪೇಮೆಂಟ್ ಮಾಡಿದೀವಿ 30,000 ಪೇಮೆಂಟ್ ಮಾಡಿದ್ವಿ ಕರೆಕ್ಟಾ ಹಾಗಾದ್ರೆ ಒಟ್ಟು ನಮ್ಮ ಹತ್ರ 41,000 ಇದೆ 41,000 ಇದೆ 41,000 ಅಲ್ಲಿ 25,000 ನ ಏನಂತ ಕರಿತೀವಿ ಕ್ರೆಡಿಟ್ ಪರ್ಚೇಸಸ್ ಅಂತ ಹೇಳ್ತೀವಿ ಕರೆಕ್ಟಾ ಸರ್ ಹಾಗಾದ್ರೆ ಕ್ರೆಡಿಟ್ ಪರ್ಚೇಸಸ್ ಏನೋ ಬಂತು ಕ್ಯಾಶ್ ಪರ್ಚೇಸಸ್ ಕೊಟ್ಟಿದ್ದಾನ ಪ್ರಾಬ್ಲಮ್ ನಲ್ಲಿ ಅಂದ್ರೆ ನಿಜವಾಗ್ಲೂ ಎಲ್ಲೂ ಕೊಟ್ಟಿಲ್ಲ ಅಲ್ಲಿಗೆ ಈ ಕಂಪನಿ ಕ್ಯಾಶ್ ಅಲ್ಲಿ ಏನು ಪರ್ಚೇಸ್ ಮಾಡ್ತಾ ಇಲ್ಲ ಈ ಫರ್ಮ್ ಬರೀ ಕ್ರೆಡಿಟ್ ಅಲ್ಲಿ ಮಾತ್ರ ಪರ್ಚೇಸ್ ಮಾಡ್ತಾ ಇದ್ವಿ ಒಟ್ಟು 25,000 ರೂಪಾಯಿ ಪರ್ಚೇಸಸ್ ಆಗಿದೆ ಕ್ಲಿಯರಾ ಅಲ್ಲಿಗೆ ಡೇಟಾಸ್ ಅಕೌಂಟ್ ಕ್ರೆಡಿಟಾರ್ಸ್ ಅಕೌಂಟ್ ಮಾಡಿರೋದ್ರಿಂದ ನಮ್ಗೆ ಸೇಲ್ಸ್ ಸಿಕ್ತು ಪರ್ಚೇಸಸ್ ಸಿಕ್ತು ಕರೆಕ್ಟಾ ಹಾಗಾದ್ರೆ ಬರ್ತಕ್ಕಂಥದ್ದು ಗ್ರಾಸ್ ಪ್ರಾಫಿಟ್ ಗ್ರಾಸ್ ಲಾಸ್ ಅಂತ ನೋಡೋಣ ಯಾವ ಸೈಡ್ ಜಾಸ್ತಿ ಇದೆ ಕ್ರೆಡಿಟ್ ಸೈಡ್ ಜಾಸ್ತಿ ಇದೆ ಕರೆಕ್ಟಾ ಹಾಗಾದ್ರೆ ಎಷ್ಟು ಬಂತು 1,16,440 4 4 13 + 3 16 4 + 7 11 ಇದನ್ನ ಏನಂತ ಹೇಳ್ತೀನಿ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಅಂತ ಹೇಳ್ತೀನಿ ಹೌದಾ ಈ ಗ್ರಾಸ್ ಪ್ರಾಫಿಟ್ ಕ್ಯಾರಿ ಡೌನ್ ಮಾಡಿರೋದನ್ನ ಬೈ ಗ್ರಾಸ್ ಪ್ರಾಫಿಟ್ ಏನ್ ಮಾಡೋಣ ಬ್ರಾಡ್ ಡೌನ್ 73,440 ರುಪೀಸ್ ಆಗುತ್ತೆ ಓಕೆನಾ ಕ್ಲಿಯರ್ ಆಯ್ತಾ ಇಲ್ಲ ಡೌಟ್ ಓಕೆ ಸರ್ ಗ್ರಾಸ್ ಪ್ರಾಫಿಟ್ ಬಂತು ಟ್ರೇಡಿಂಗ್ ಅಕೌಂಟ್ ಬಂತು ಉಳಿದಿದ್ದು ಏನ್ ಮಾಡಬೇಕು ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಕ್ಲೀನಾಗಿ ಫಸ್ಟ್ ಇಂದ ಬರೋಣ ಈಗ ಮೊದಲನೇದು ಸ್ಯಾಲರೀಸ್ ಅಂತ ಇದೆ ನೋಡಿ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಲ್ಲಿ ಸ್ಯಾಲರೀಸ್ ಅಂತ ಇದೆ ಎಷ್ಟಿದ್ಯಪ್ಪ 17,000 ಇದೆ ಕರೆಕ್ಟಾ ಹಾಗೆ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಇದೆ ಕರೆಕ್ಟಾ ಎಷ್ಟಿದೆ ಹೇಳಿ 15,600 ಇದೆ ಇದೆಯಾ ಇಂಟ್ರೆಸ್ಟ್ ಚಾರ್ಜಸ್ ಅಂತ ಇದೆ ಕರೆಕ್ಟಾ ಎಷ್ಟಿದೆ ಇಂಟ್ರೆಸ್ಟ್ ಚಾರ್ಜಸ್ 400 ಇದೆ ಡ್ರಾಯಿಂಗ್ಸ್ ಇಲ್ಲಿ ತಗೊಳ್ಬಾರ್ದು
ಯಾಕೆ ಅಂತ ಹೇಳಿದ್ರೆ ಡ್ರಾಯಿಂಗ್ಸ್ ಇಸ್ ನಾಟ್ ಅನ್ ಎಕ್ಸ್ಪೆನ್ಸಸ್ ಪ್ರೊಪ್ರೈಟರ್ ಬಿಸ್ನೆಸ್ ದುಡ್ಡಿಂದ ಅವನು ಸ್ವಂತಕ್ಕೆ ಅಂತ ಯೂಸ್ ಮಾಡ್ಕೊಂಡಿದ್ದಾನೆ ಅದು ಲಯಬಿಲಿಟಿ ಸೈಡ್ ಅಲ್ಲಿ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಬರುವಂತ ಐಟಮ್ ಎಲ್ಲೂ ಬರಲ್ಲ ಪೇಮೆಂಟ್ ಟು ಕ್ರೆಡಿಟರ್ಸ್ ಆಲ್ರೆಡಿ ತೋರಿಸ್ಬಿಟ್ಟಿದ್ದೀವಿ ಕರೆಕ್ಟಾ ಅದು ಮುಗಿಯಿತು ನೆಕ್ಸ್ಟ್ ಕ್ಯಾಶ್ ಸೇಲ್ಸ್ ಅದು ಮುಗಿಯಿತು ಹೌದಾ ರೆಸಿಟ್ ಫ್ರಮ್ ಡೆಟರ್ಸ್ ಅಂತ ಇದೆ ಅದನ್ನು ಮುಗಿಸು ಕರೆಕ್ಟಾ ಬ್ಯಾಲೆನ್ಸ್ ಅಟ್ ಬ್ಯಾಂಕ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ ಕರೆಕ್ಟಾ ಇಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಕ್ಲೋಸಿಂಗ್ ಡೇಟ್ ಅಲ್ಲಿ ಯಾವ ಎಷ್ಟು ಬರುತ್ತಪ್ಪ 5000 ರೂಪಾಯಿ ಅಸೆಟ್ ಅಲ್ಲಿ ಬರುತ್ತೆ ಅಸೆಟ್ ಅಲ್ಲಿ ಹಾಕೊಂಡ್ಬಿಡಿ ಅಚ್ಚುಕಟ್ಟಾಗಿ ಹಾಕೊಂಡ್ಬಿಡಿ ಓಕೆನಾ ಓಕೆ ಅಲ್ಲಿಗೆ ಆ ಪಾಯಿಂಟ್ ಗಳೆಲ್ಲ ಆಲ್ಮೋಸ್ಟ್ ಆಲ್ 90% ಮುಗಿಸಿದೀವಿ ಈಗ ನೆಕ್ಸ್ಟ್ ಕಾಲಂ ಬರೋಣ ಸ್ಟಾಕ್ ಏನೋ ಇಲ್ಲಿ ಓಪನಿಂಗ್ ಸ್ಟಾಕ್ ಇಲ್ಲಿ ಕ್ಲೋಸಿಂಗ್ ಸ್ಟಾಕ್ ತಗೊಂಡ್ವಿ ಹೌದಾ ಕ್ಲೋಸಿಂಗ್ ಸ್ಟಾಕ್ ಇಲ್ಲಿ ತಗೊಂಡಿದ ತಕ್ಷಣ ದಯವಿಟ್ಟು ಇಲ್ಲಿ ಬರೆದು ಬಿಡಿ ಏನಂತ ಕ್ಲೋಸಿಂಗ್ ಸ್ಟಾಕ್ ಅಂತ ಹೇಳಿ ಎಷ್ಟು ಇದೆಯಪ್ಪ 20,440 ಮರಿಬೇಡ ಎರಡು ಕಡೆ ತಗೊಂಡ್ಬಿಡಿ ಹೌದಾ ನೆಕ್ಸ್ಟ್ ಕ್ರೆಡಿಟರ್ಸ್ ಹೌದಾ ಕ್ರೆಡಿಟರ್ಸ್ ಓಪನಿಂಗ್ ಬ್ಯಾಲೆನ್ಸ್ ಏನೋ ನಮಗೆ ಬೇಕಾಗಿಲ್ಲ ಈ ಸಬ್ಜೆಕ್ಟ್ಗೆ ಹೌದಾ ಬೇಕದು ಏನಕ್ಕೆ ಅಂತ ನಾನು ಆಮೇಲೆ ಹೇಳ್ತೀನಿ ಈಗ ಕ್ಲೋಸಿಂಗ್ ಕ್ರೆಡಿಟರ್ಸ್ ಇದ್ದಾರೆ ಕ್ರೆಡಿಟರ್ಸ್ ಅಂದ್ರೆ ಎಲ್ಲಿ ಬರ್ತಾರಪ್ಪ ಲಯಬಿಲಿಟಿ ಸೈಡ್ ಅಲ್ಲಿ ಬರ್ತಾರೆ ಕರೆಕ್ಟಾ ಎಷ್ಟು ಇದಾರಪ್ಪ 11,000 ಕ್ರೆಡಿಟರ್ಸ್ ಇದ್ದಾರೆ ಡೆಟರ್ಸ್ ಕ್ಲೋಸಿಂಗ್ ಎಷ್ಟು ಇದಾರಪ್ಪ ಡೆಟರ್ಸ್ 60,000 ಇದ್ದಾರೆ ಸರ್ ಏನು ಸರ್ ಇನ್ನರ್ ಕಾಲಮ್ ಅಲ್ಲಿ ಇಟ್ಕೊಂಡ್ರಿ ಅಂದ್ರೆ ಅಡ್ಜಸ್ಟ್ಮೆಂಟ್ ನೋಡಿ ಪ್ರೊವೈಡ್ ರುಪೀಸ್ 3,000 ಫಾರ್ ಡೌಟ್ಫುಲ್ ಡೆಟ್ಸ್ ಅಂತ ಹೇಳ್ತಾ ಇದ್ದಾರೆ ಕರೆಕ್ಟಾ ಹಾಗಾದ್ರೆ ನಮಗೆ ಡೆಟರ್ಸ್ ಅಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ 3,000 ರೂಪಾಯಿ ದುಡ್ಡು ಬರೋದು ಡೌಟ್ಫುಲ್ ಅಂತ ಹೇಳ್ತಾ ಇದ್ದಾನೆ ಹಾಗಾದ್ರೆ ಇನ್ನೆಷ್ಟು ಬರಬಹುದು 57,000 ಬರಬಹುದು ಆ 3,000 ಲಾಸ್ ಆಗುತ್ತೆ ತಾನೆ ಬರದೇ ಇದ್ರೆ ಅದಕ್ಕೆ ಇಲ್ಲಿ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ಸ್ ಎಷ್ಟು 3,000 ರೂಪೀಸ್ ನ ಇಲ್ಲ ಹಾಕ್ತೀವಿ ಕ್ಲಿಯರಾ ಅಲ್ಲಿಗೆ ಡೆಟಾಸ್ ಮುಗಿತು ಫರ್ನಿಚರ್ ಅಂತ ಇದೆ ಕರೆಕ್ಟಾ ಈಗ ಫರ್ನಿಚರ್ ತಗೊಂತೀವಿ ಎಷ್ಟಪ್ಪ ಫರ್ನಿಚರ್ ವ್ಯಾಲ್ಯೂ ಇರೋದು ಕ್ಲೋಸಿಂಗ್ ಅಲ್ಲೂ ಅಷ್ಟೇ ಓಪನಿಂಗ್ ಅಲ್ಲೂ ಅಷ್ಟೇ ಇರೋದು ಕರೆಕ್ಟಾ ಇದಕ್ಕೆ ಡಿಪ್ರಿಸಿಯೇಷನ್ ಆನ್ ಆಲ್ ಫಿಕ್ಸ್ಡ್ ಅಸೆಟ್ಸ್ 5% ಅಂತ ಹೇಳಿದ್ದಾರೆ ಹಾಗಾದ್ರೆ ಫರ್ನಿಚರ್ ಮೇಲೆ ಡಿಪ್ರಿಸಿಯೇಷನ್ 5% 100 ರುಪೀಸ್ ಬರುತ್ತೆ ಕರೆಕ್ಟಾ ಅಲ್ಲಿ ನೆಕ್ಸ್ಟ್ ಇರುತ್ತಪ್ಪ 1,900 ಇರುತ್ತೆ ಹಾಗಾದ್ರೆ ಇಲ್ಲಿ ಡಿಪ್ರಿಸಿಯೇಷನ್ ಓಕೆನಾ ಫರ್ನಿಚರ್ ಮೇಲೆ ಎಷ್ಟು ಬಂದಿದೆ 100 ರುಪೀಸ್ ಬಂದಿದೆ ಕರೆಕ್ಟಾ ಮೆಷಿನರಿ ಇದೆ ಮೆಷಿನರಿ ಎಷ್ಟಿದೆ ಓಪನಿಂಗ್ ಅಷ್ಟೇ ಇದೆ ಕ್ಲೋಸಿಂಗ್ ಅಷ್ಟೇ ಇದೆ ಕರೆಕ್ಟಾ ಇದಕ್ಕೂ ಡಿಪ್ರಿಸಿಯೇಷನ್ ಮಾಡಬೇಕು ಎಷ್ಟು ಮಾಡಬೇಕು 5% ಮಾಡಬೇಕು ಎಷ್ಟು ಬರುತ್ತೆ 1,500 ಬರುತ್ತೆ ಇನ್ನೆಷ್ಟು ಬರುತ್ತೆ 28,500 ಔಟರ್ ಕಾಲಮ್ ಬರುತ್ತೆ ಈಗ ಡಿಪ್ರಿಸಿಯೇಷನ್ ಆನ್ ಏನಿದು ಮೆಷಿನರಿ 1,500 ಆಗಿದೆ ಅಲ್ಲಿಗೆ ಎಲ್ಲಾ ಅಡ್ಜಸ್ಟ್ಮೆಂಟ್ಸ್ ಮುಗಿಸಿದ್ವಿ ಒಂದೇ ಒಂದು ಪಾಯಿಂಟ್ ಬಾಕಿ ಇದೆ ಏನದು ಅಂದ್ರೆ ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್ ಅಂತ ಇದೆ ಈಗ ದೊಡ್ಡ ಕ್ವಶನ್ ಮಾರ್ಕ್ ಏನ್ ಗೊತ್ತಾ ಓಪನಿಂಗ್ ಕ್ಯಾಪಿಟಲ್ ಎಲ್ಲಿ ಕೊಟ್ಟಿದಾರ ಕೊಟ್ಟಿಲ್ಲ ಹಾಗಾದ್ರೆ ಏನ್ ಮಾಡಬಹುದು ಒಂದನೇ ಪಾಯಿಂಟ್ ಎರಡನೇ ಪಾಯಿಂಟ್ ಬ್ಯಾಂಕ್ ಬ್ಯಾಲೆನ್ಸ್ ಕ್ಲೋಸಿಂಗ್ ಕೊಟ್ಟಿದ್ದಾರೆ ಓಪನಿಂಗ್ ಕೊಟ್ಟಿದಾರ ಕೊಟ್ಟಿಲ್ಲ ಮತ್ತೆ ಏನ್ ಮಾಡೋದು ಈಗ ನಾವು ಎರಡು ಅಕೌಂಟ್ ಅನ್ನ ಪ್ರಿಪೇರ್ ಮಾಡ್ತೀವಿ ನೋಡಿ ಅದಕ್ಕೆ ಹೇಳಿದ್ರು ಕನ್ವರ್ಷನ್ ಆಫ್ ಸಿಂಗಲ್ ಎಂಟ್ರಿ ಇಂಟು ಡಬಲ್ ಎಂಟ್ರಿ ಒಂದ್ ಸ್ವಲ್ಪ ತಿಕ್ಕಲು ಸವಾಸದು ಚಾಪ್ಟರ್ ಆದ್ರೆ ಅರ್ಥ ಮಾಡ್ಕೊಂಡ್ರೆ ತುಂಬಾ ಈಸಿ ಓಕೆನಾ ಈಗ ಎರಡು ಅಕೌಂಟ್ ಪ್ರಿಪೇರ್ ಮಾಡ್ಕೊಡ್ತೀವಿ ಏನದು ಅಂದ್ರೆ ಫಸ್ಟ್ ಒಂದು ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನ ಪ್ರಿಪೇರ್ ಮಾಡೋಣ ಸರ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರಲ್ವಾ ಏನಕ್ಕೆ ಸರ್ ಮಾಡ್ಬೇಕು ಸಪೋಸ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಕೊಟ್ಟಿದ್ದಾನ ಅವನಲ್ಲಿ ಕೊಟ್ಟಿಲ್ಲ ಹೌದಾ ಅದನ್ನ ನೋಡೋಣ ಫಸ್ಟ್ ಟು ಓಪನಿಂಗ್ ಬ್ಯಾಲೆನ್ಸ್ ಗೊತ್ತಿದ್ಯಾ ನಮ್ಗೆ ಗೊತ್ತಿಲ್ಲ ಕ್ವಶನ್ ಮಾರ್ಕ್ ಹಾಕ ನೆಕ್ಸ್ಟ್ ಸ್ಯಾಲರಿ ಕೊಟ್ರೆ ದುಡ್ಡು ಹೋಗುತ್ತಾ ಬರುತ್ತಾ ದುಡ್ಡು ಹೋಗುತ್ತೆ ಹೌದಾ ಅವೆಲ್ಲ ಎಲ್ಲಿ ತಗೊಳ್ತೀವಿ ಕ್ರೆಡಿಟ್ ಸೈಡ್ ಅಲ್ಲಿ ತಗೊಳ್ತೀವಿ ಎಷ್ಟಿದ್ಯಪ್ಪ 17,000 ಇದೆ ಕರೆಕ್ಟನೆಯಾ ಬಿಸ್ನೆಸ್ ಎಕ್ಸ್ಪೆನ್ಸಸ್ ಅಂತ ಇದೆ ಎಷ್ಟಪ್ಪ ಇದೆ 15,600 ನೆಕ್ಸ್ಟ್ ಇಂಟ್ರೆಸ್ಟ್ ಚಾರ್ಜಸ್ ಎಷ್ಟಪ್ಪ ಕಟ್ಟಿದ್ದೀವಿ 400 ರೂಪಾಯಿ ಕಟ್ಟಿದ್ದೀವಿ ಡ್ರಾಯಿಂಗ್ಸ್ ಮಾಡಿದಾನೆ ಎಷ್ಟಪ್ಪ ದುಡ್ಡು ಹೋಗ್ತಾ ಇದೆ 4,000 ಹೋಗ್ತಾ ಇದೆ ಕರೆಕ್ಟಾ ಕ್ರೆಡಿಟರ್ಸ್ ಕೊಟ್ಟಿದೀವಿ ಎಷ್ಟು ಕೊಟ್ಟಿದೀವಿ 30,000 ಕ್ಯಾಶ್ ಕೊಟ್ಟಿದೀವಿ ದುಡ್ಡು ಹೋಗ್ತಾ ಇದೆ
ಹೌದಾ ಕ್ಯಾಶ್ ಸೇಲ್ಸ್ ಆಗಿದೆ ಅಂದ್ರೆ ದುಡ್ಡು ಬರ್ತಾ ಇದೆ ಕರೆಕ್ಟಾ ದುಡ್ಡು ಬರ್ತಾ ಇರೋದನ್ನ ಡೆಬಿಟ್ ಅಲ್ಲಿ ಹಾಕಿ ಎಷ್ಟು 30000 ಆಗಿದೆ ಕರೆಕ್ಟಾ ಹಾಗೆ ರಿಸೀವ್ ಫ್ರಮ್ ಡೆಟರ್ಸ್ ಡೆಟರ್ಸ್ ಇಂದ ಎಷ್ಟು ದುಡ್ಡು ಬಂದಿದೆ ನಮಗೆ 50000 ದುಡ್ಡು ಬಂದಿದೆ ಕರೆಕ್ಟಾ ಹಾಗೆ ಅದ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಎಷ್ಟಿದೆ ಅಂತ 5000 ಇದೆ ಇದು ಮಾತ್ರ ಕೊಟ್ಬಿಟ್ಟೆ ಹಾಗೆ ಓಪನಿಂಗ್ ಎಲ್ಲಿಂದ ಬಂತು ನೋಡಿ ಟೋಟಲ್ ಮಾಡಿದ್ರೆ ಇದು 80 ಹೌದಾ ಇದು ಕೂಡ 80 ಬಂದ್ರೆ ಓಪನಿಂಗ್ ಏನು ಇಲ್ಲ ಅಂತ ಹೇಳಬಹುದು ಇದನ್ನ ಟೋಟಲ್ ಮಾಡಿ ಒಂದ ಸರಿ ನೋಡೋಣ 10 1 10 15 22 2 5 6 7 ಎಷ್ಟು ಬರ್ತಾ ಇದೆ ಇನ್ನು ಮಿಕ್ಕಿದ ಅಮೌಂಟ್ ಏನಾಯ್ತು ಹೌದಾ ಕ್ಯಾಲ್ಕುಲೇಷ್ ಒಂದು ನಿಮಿಷ ಬಿಸಿನೆಸ್ ಎಕ್ಸ್‌ಪೆನ್ಸಸ್ 15600 ಇದು ಕ್ಯಾಶ್ ಸೇಲ್ಸ್ 30000 ಡೆಟರ್ಸ್ 50000 ಇನ್ನು ಉಳಿದಿರೋ ಅಮೌಂಟ್ ಎಲ್ಲಿ ಹೋಯ್ತು ಅದನ್ನ ನೋಡಿ ನಿಮಿಷ ಸೋ ಈಗ ಕ್ಯಾಶ್ ಬುಕ್ ಅಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ ಅಲ್ಲಿ ಮಾಡಿದಾಗ ಓಪನಿಂಗ್ ಬ್ಯಾಲೆನ್ಸ್ ಏನು ಕೊಟ್ಟಿಲ್ಲ ಕರೆಕ್ಟಾ ನಮಗೆ ಸ್ಯಾಲರೀಸ್ 17000 ಕೊಟ್ಟಿದ್ದಾನೆ ಬಿಸಿನೆಸ್ ಎಕ್ಸ್‌ಪೆನ್ಸಸ್ 15600 ಗುಡ್ ಓನ್ ಇದೆ ಇಂಟ್ರೆಸ್ಟ್ ಚಾರ್ಜಸ್ 400 ರೂಪಾಯಿ ಬೇರೆ ಇಂಟ್ರೆಸ್ಟ್ ಕೊಟ್ಟಿದ್ದೀವಿ ಡ್ರಾಯಿಂಗ್ಸ್ 4000 ರೂಪಾಯಿ ತಗೊಂಡು ಹೋಗಿದ್ದಾನೆ ಮತ್ತೆ ಕ್ಯಾಶ್ ಸೇಲ್ಸ್ 30000 ದುಡ್ಡು ಬರ್ತಾ ಇದೆ ಮತ್ತೆ ಕ್ರೆಡಿಟ್ ಕಾರ್ಡ್ 30000 ರೂಪಾಯಿ ಕ್ಯಾಶ್ ಪೇಮೆಂಟ್ ಮಾಡಿದ್ವಿ ಡೆಟರ್ಸ್ ಇಂದ 50000 ಕ್ಯಾಶ್ ಬಂದಿದೆ ಇವೆಲ್ಲ ಆಲ್ರೆಡಿ ಡೆಟರ್ಸ್ ಅಕೌಂಟ್ ಅಲ್ಲಿ ಕ್ರೆಡಿಟರ್ಸ್ ಅಕೌಂಟ್ ಅಲ್ಲಿ ತೋರಿಸಿದ್ವಿ ಈಗ ಚೆಕ್ ಮಾಡಿದ್ರೆ ಇಕ್ಕಡೆ ಟೋಟಲ್ ಓಕೆನಾ ಟೋಟಲ್ ಮಾಡಿದ್ರೆ 72000 ಬರ್ತಾ ಇದೆ ಇಕ್ಕಡೆ ನೋಡಿದ್ರೆ ಎಷ್ಟು ಬರ್ತಾ ಇದೆ 80000 ಬರ್ತಾ ಇದೆ ಹಾಗಾದ್ರೆ ನಿಮಗೆಲ್ಲ ಏನಪ್ಪ ಅನುಮಾನ ಅಂತ ಹೇಳಿದ್ರೆ ಸರ್ ಎಲ್ಲ ಹಾಕಿದ್ದೆ ಅಲ್ವಾ ಇನ್ ಏನಕ್ಕೆ ಡಿಫರೆನ್ಸ್ ಬರ್ತಾ ಇದೆ ಅಂತ ಹೇಳಿದ್ರೆ ಇನ್ 8000 ರೂಪಾಯಿನ ಓಕೆನಾ ಬೇರೆ ಏನಕ್ಕೆ ಖರ್ಚು ಮಾಡಿದೀವಿ ತೋರಿಸಕ ಆಗಿಲ್ಲ ಅದನ್ನ ನಾನೇ ಹೇಳ್ತೀನಿ ಗೊತ್ತಾ ಮಿಸಲೇನಿಯಸ್ ಎಕ್ಸ್‌ಪೆನ್ಸಸ್ ಅಂತ ಕರೆದ್ಬಿಡ್ತೀನಿ ಏನಂತ ಹೇಳ್ತೀನಿ ಮಿಸಲೇನಿಯಸ್ ಎಕ್ಸ್‌ಪೆನ್ಸಸ್ ಈ ಮಿಸಲೇನಿಯಸ್ ಎಕ್ಸ್‌ಪೆನ್ಸಸ್ ನ ಏನ್ ಮಾಡಣ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಏನಂತ ಬರೆಯೋಣ ಮಿಸಲೇನಿಯಸ್ ಎಕ್ಸ್‌ಪೆನ್ಸಸ್ ಎಷ್ಟು 8000 ಅಂತ ಬರೀತೀವಿ ಕ್ಲಿಯರ್ ಈಗ ನಮಗೆ ಕ್ಯಾಶ್ ಬುಕ್ ಅಲ್ಲಿ ಎಲ್ಲ ಕ್ಲಿಯರ್ ಆಗಿ ಬಂದಿದೆ ಹೌದಾ ಬೇರೆ ಇನ್ನೇನು ಚಾನ್ಸ್ ಇಲ್ಲ ಇದೊಂದೇ ಮಾಡಬಹುದು ಯಾಕೆಂದ್ರೆ ಡ್ರಾಯಿಂಗ್ಸ್ ಮಾಡ್ಬಿಟ್ಟಿದ್ದಾರೆ ಬ್ಯಾಲೆನ್ಸ್ ನ ಡ್ರಾಯಿಂಗ್ಸ್ ಅಂತ ಕರೆಯೋಣ ಅಂದ್ರೆ ಅದನ್ನು ಮಾಡ್ಬಿಟ್ಟಿದ್ದಾರೆ ಕರೆಕ್ಟಾ ಸೊ ಬೇರೆ ಇನ್ನೇನು ಚಾನ್ಸ್ ಇಲ್ಲ ಈಗ ಇನ್ನೇನ್ ಮಾಡಬಹುದು ನಮಗೆ ಓಪನಿಂಗ್ ಕ್ಯಾಪಿಟಲ್ ಬೇಕು ಕರೆಕ್ಟಾ ಓಪನಿಂಗ್ ಕ್ಯಾಪಿಟಲ್ ನೇ ಕೊಟ್ಟಿಲ್ಲ ಕ್ವೆಶ್ಚನ್ ಅಲ್ಲಿ ಹೌದಾ ನಿಮ್ಗೆ ಯಾವಾಗ್ಲೂ ಅಷ್ಟೇ ಬ್ಯಾಲೆನ್ಸ್ ಶೀಟ್ ಮಾಡ್ಬೇಕಾದ್ರೆ ನಮಗೆ ಪಕ್ಕ ಏನ್ ಬೇಕಪ್ಪ ಅಂದ್ರೆ ಓಪನಿಂಗ್ ಕ್ಯಾಪಿಟಲ್ ಲೇ ಬೇಕು ಅರ್ಥ ಆಗ್ತಿದ್ಯಾ ಹಾಗಾದ್ರೆ ಓಪನಿಂಗ್ ಕ್ಯಾಪಿಟಲ್ ಮಾಡಬೇಕು ಅಂದ್ರೆ ನಾವು ಒಂದು ಸ್ಟೇಟ್ಮೆಂಟ್ ಆಫ್ ಅಫೇರ್ಸ್ ಮಾಡಬೇಕು ಸಿಂಗಲ್ ಎಂಟ್ರಿ ಸಿಸ್ಟಮ್ ನಲ್ಲಿ ಮಾಡ್ತಿದ್ವಿ ಗೊತ್ತಾ ಅದನ್ನ ಯಾವ ಡೇಟ್ ಅಲ್ಲಿ ಮಾಡಬೇಕು 1/4/2017 ಅಲ್ಲಿ ಮಾಡಬೇಕು ಅಲ್ಲಿ ಏನೇನ್ ಅಸೆಟ್ಸ್ ಇದೆ ಅಸೆಟ್ಸ್ ಅನ್ನ ಡೆಬಿಟ್ ಸೈಡ್ ಅಲ್ಲಿ ಕ್ರೆಡಿಟ್ ಸೈಡ್ ಅಲ್ಲಿ ಬನ್ನಿ ಅಸೆಟ್ಸ್ ಅಲ್ಲಿ ಏನೇನಿದೆಯಪ್ಪ ಸ್ಟಾಕ್ ಇದೆ ಅಸೆಟ್ಸ್ ಅಂತ ಬರೀಲ್ಲ ಬರೀತೀವಿ ಸ್ಟಾಕ್ ಎಷ್ಟಿದ್ಯಪ್ಪ 18000 ಓಪನಿಂಗ್ ಮಾತ್ರ ಹೇಳಿ ಕ್ರೆಡಿಟರ್ಸ್ ಎಷ್ಟಪ್ಪ ಇದಾರೆ 16000 ಇದಾರೆ ಇದು ಲಯಬಿಲಿಟಿ ಅಲ್ವಾ ಇದು ಲಯಬಿಲಿಟಿ ಓಕೆ ಡೆಟರ್ಸ್ ಅಸೆಟ್ ಎಷ್ಟಪ್ಪ ಇದಾರೆ 44000 ಓಪನಿಂಗ್ ಅಲ್ಲಿ ಫರ್ನಿಚರ್ ಇದಾರೆ ಎಷ್ಟಿದ್ದಾರೆ 2000 ಇದಾರೆ ಹಾಗೆ ಮಷಿನರಿ ಇದಾರೆ ಎಷ್ಟಿದ್ದಾರೆ 30000 ಇದಾರೆ ಇನ್ನೇನಾದ್ರೂ ಅಸೆಟ್ಸ್ ಇದೆಯಾ ಅಂದ್ರೆ ಇಲ್ಲ ಇನ್ನೇನಾದ್ರೂ ಲಯಬಿಲಿಟೀಸ್ ಇದೆಯಾ ಅಂದ್ರೆ ಇಲ್ಲ ಟೋಟಲ್ ಎಷ್ಟಾಯ್ತು ಎಷ್ಟಾಯ್ತಪ್ಪ 94000 ಇದೆ 94000 ಲಯಬಿಲಿಟಿ ಮೈನಸ್ ಮಾಡಿದ್ರೆ ಇನ್ನೆಷ್ಟು ಬರುತ್ತೆ ಅಂದ್ರೆ 78000 ಬರುತ್ತೆ ಇದನ್ನೇ ಏನಂತ ಕರೆಯೋಣ ಓಪನಿಂಗ್ ಕ್ಯಾಪಿಟಲ್ ಅಂತ ಕರೆಯೋಣ ಈಗ ಅವನು ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾನೆ ಪ್ರೊವೈಡ್ ಇಂಟ್ರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್ 5% ಅಂತ ಹೇಳಿದ್ದಾನೆ ನಾನು ಏನಕ್ಕೆ ಓಪನಿಂಗ್ ಕ್ಯಾಪಿಟಲ್ ಕಂಡಿಡಿದ ಅಂದ್ರೆ ಇದಕ್ಕೆ ಈಗ ಫಸ್ಟ್ ಇಂಟ್ರೆಸ್ಟ್ ಆನ್ ಓಪನಿಂಗ್ ಕ್ಯಾಪಿಟಲ್ ಮಾಡಬೇಕು ಕರೆಕ್ಟಾ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ಹೌದಾ 78000 ಮೇಲೆ 5% ಎಷ್ಟು ಬರುತ್ತಪ್ಪ 3900 ಬರುತ್ತೆ ಕರೆಕ್ಟಾ ಹಾಗೆ ಓಪನಿಂಗ್ ಕ್ಯಾಪಿಟಲ್ ನಮ್ಮ ಹತ್ರ ಎಷ್ಟಿದೆ 78000 ಇದಕ್ಕೆ ಇಂಟ್ರೆಸ್ಟ್ ಆನ್ ಕ್ಯಾಪಿಟಲ್ ನ ಆಡ್ ಮಾಡ ಓಕೆನಾ ಎಷ್ಟು ಬರುತ್ತೆ 3900 ರೂಪಾಯಿ ಬರುತ್ತೆ ಆಡ್ ಮಾಡಿದ್ಮೇಲೆ ನಮಗೆ ಎಷ್ಟು ಬರುತ್ತಪ್ಪ
81,900 ಬರುತ್ತೆ ಇದರಲ್ಲಿ ಡ್ರಾಯಿಂಗ್ಸ್ ನ ಮೈನಸ್ ಮಾಡಿ ಡ್ರಾಯಿಂಗ್ಸ್ ಎಷ್ಟಿದೆಪ್ಪ ಅಂದ್ರೆ 4000 ಇದೆ ಕರೆಕ್ಟಾ 4000 ಡ್ರಾಯಿಂಗ್ಸ್ ನ ಮೈನಸ್ ಮಾಡಿದ್ರೆ ಇನ್ನ 77,900 ರೂಪಾಯಿ ಬರ್ತಾ ಇದೆ ಕರೆಕ್ಟಾ ಈಗ ಇದಕ್ಕೆ ನೆಟ್ ಪ್ರಾಫಿಟ್ ನೆಟ್ ಲಾಸ್ ಆಡ್ ಆಲ್ ಲೆಸ್ ಮಾಡಬೇಕು ಮಾಡಬೇಕು ಅಂದ್ರೆ ಫಸ್ಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ನ ಬ್ಯಾಲೆನ್ಸ್ ಮಾಡಬೇಕು 73,440 ಬ್ಯಾಲೆನ್ಸ್ ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 4 9 10 15 19 25 9 34 6 7 15 18 13 30 33 33 5 5 2 7 23,940 ರೂಪಾಯಿ ಬರ್ತಾ ಇದೆ ಇದನ್ನ ಏನಂತ ಕರೀತೀನಿ ನೆಟ್ ಪ್ರಾಫಿಟ್ ಅಂತ ಕರೀತೀನಿ ಹೌದಾ ಈ ನೆಟ್ ಪ್ರಾಫಿಟ್ ನ ಏನ್ ಮಾಡಬೇಕು ಕ್ಯಾಪಿಟಲ್ ಗೆ ಆಡ್ ಮಾಡು ಮಾಡಿದ್ರೆ ಎಷ್ಟು ಬರುತ್ತೆ 0 4 8 1 10 1,01,840 ಈಗ ಎರಡು ಕಡೆ 1,12,840 1,12,840 ಬರ್ಕೊಳ್ಳಿ.